ನಮಸ್ತೆ ಎಲ್ಲರಿಗೂ. ಮನೆ ವಿಘ್ನೇಶ್ವರ ಗಣೇಶ ಗಣನಾಯಕ ವಿಘ್ನೇಶ್ವರೇ. ಮೊದಲನೇದು, ಯು ಆರ್ ಪ್ರೊಟೆಕ್ಟೆಡ್. ಪ್ರೊಟೆಕ್ಷನ್ ಕೊಡ್ತೀನಿ ನಾನು ನಿನ್ನ ರಕ್ಷಣೆಗೆ, ನಾನು ಸದಾ ಇರ್ತೀನಿ. ಅದ್ರ ಬಗ್ಗೆ ನಿನಗೆ ಚಿಂತೆ ಬೇಡ ಮಗು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯಿಂದ ಇರಿ, ಪ್ರೀತಿನ ಹಂಚಿ, ದ್ವೇಷನ ಮರೀರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರೀತಿಗೆ ಅಗಾಧವಾದ ಶಕ್ತಿ ಇದೆ. ಅದ್ರ ಜೊತೆಗೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನಿನಗಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತೀನಿ. ನಿನ್ನ ರಕ್ಷಣೆನ ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ನಿನ್ನಿಂದ ನನಗೆ ತೊಂದರೆ ಅಂತ ಮಾಡ್ತಾ ಇಲ್ಲ. ನೀನು ಅಂದರೆ ನನಗೆ ಇಷ್ಟ, ಅದಕ್ಕೆ ನಾನು ನಿನಗೆ ರಕ್ಷಣೆಯನ್ನು ಮಾಡ್ತಾ ಇದ್ದೀನಿ. ಸರಿಯಾಗಿ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಪ್ರಾಕ್ಟೀಸ್, ಪೂಜೆ ಇರಬಹುದು, ಪುನಸ್ಕಾರಗಳಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಆಧ್ಯಾತ್ಮಿಕ ವಿಚಾರಗಳು ಮಾಡ್ತಾ ಇದ್ದರೆ, ಕಲಿತಾ ಇದ್ದರೆ, ಅಥವಾ ಏನಾದರೂ ನಿಲ್ಲಿಸ್ಬಿಟ್ಟಿದ್ರೆ ಮಾಡಿ ನಿಲ್ಲಿಸಬೇಡಿ. ಪೂಜೆ ಪುನಸ್ಕಾರಗಳಿರ್ಬೋದು, ದೇವರ ನಾಮ ಜಪಗಳಿರ್ಬಹುದು, ಸೊ ಬೇಜಾರಾಗಿ ನಿಲ್ಲಿಸಿದ್ದಿರ್ಬಹುದು. ನಾನು ನಿನ್ನ ಜೊತೆ ಇದ್ದೀನಿ, ನಿನಗೆ ಯಾವಾಗಲೂ ಸಹಕಾರನ ಕೊಡ್ತೀನಿ, ನಿನ್ನ ಶತ್ರುಗಳನ್ನ ನಿಗ್ರಹದಲ್ಲಿ ಇಡ್ತೀನಿ, ನಿನಗೆ ಯಶಸ್ಸನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿಯ ತಾಯಿ ಶಕ್ತಿ ದೇವತೆಯ ಎನರ್ಜಿ ಇದೆ. ಸೊ ಖಂಡಿತವಾಗ್ಲೂ ಆ ಶಕ್ತಿ ದೇವತೆ ಗಣೇಶ ಇಬ್ಬರು ಸೇರಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಕರಿಮುಖವಾದನ ಗಜಾನನ ನಿಮಗೆ ಸಾಕಷ್ಟು ಧೈರ್ಯ ಸ್ಥೈರ್ಯ ಎಲ್ಲವನ್ನೂ ಕೊಡ್ತಿದ್ದಾರೆ, ರಕ್ಷಣೆಯನ್ನು ಕೊಡ್ತಿದ್ದಾರೆ. ನೀನು ನನ್ನ ಮುದ್ದಿನ ಮಗು, ನಿನಗೇನಾಗಲಿಕ್ಕೂ ನಾನು ಬಿಡೋದಿಲ್ಲ. ಸರಿಯಾದ ರೀತಿಯಲ್ಲಿ ಗಮನನ ಕೊಡು. ಸಂಗೀತ ಅಭ್ಯಾಸ ಮೇ ಬಿ ಯಾರೋ ಮಾಡ್ತಾ ಇರ್ಬೋದು, ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾಧನೆ ಅನ್ನೋದು ತುಂಬ ಮುಖ್ಯ. ಜೀವನದಲ್ಲಿ ಸಾಧನೆ ಕಡೆ ಗಮನನ ಕೊಡು. ಏನು ಸಾಧಿಸ್ತೀಯಾ? ನಿನ್ನ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಅಗತ್ಯಗಳ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಅಗತ್ಯಗಳನ್ನ ನಾನು ಪೂರೈಸ್ತೀನಿ, ನಿನ್ನ ರಕ್ಷಣೆ ನನ್ನ ಹೊಣೆ ಅಂತ ಹೇಳ್ತಿದ್ದಾರೆ. ಸೊ ಏನೇ ಮಾಡೋದಿದ್ರೂ ಪ್ರೀತಿಯಿಂದ ಮಾಡು, ಪ್ರೀತಿಯಿಂದ ಹಂಚು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಬೇರೆಯವರಿಗೆ ದಾನ ಧರ್ಮ ಈ ಥರ ಕೂಡ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಎಸ್, ಸ್ವಲ್ಪ ದೇವಸ್ಥಾನಕ್ಕೆ ಪ್ರಸಾದ ಮಾಡಿ ಹಂಚಿ ಅಂತ ಕೂಡ ಹೇಳ್ತಾ ಇದೆ. ಜೊತೆಗೆ ನಿರ್ಧಾರ ತಗೊಳ್ಳಿ, ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ನನ್ನ ಒಂದು ಆಚಾರ ವಿಚಾರಗಳನ್ನ, ನನ್ನ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನನಗಿರುವಂಥ ನಂಬಿಕೆಯನ್ನು, ಅಥವಾ ಆಧ್ಯಾತ್ಮಿಕವಾಗಿ ನಾನು ಮಾಡಬೇಕಾದಂಥ ಕೆಲವು ಪೂಜೆ ಪುನಸ್ಕಾರಗಳನ್ನ ನಿಲ್ಲಿಸೋದಿಲ್ಲ ಅಂತ. ಸೊ ಯಾರು ಏನೇನು ಮಾಡಿದ್ರು ನಿಮ್ಮ ಅಗತ್ಯಗಳಿಗೆ ನಿಮ್ಮ ಕೈ ಹಿಡೀಲಿಕ್ಕೆ, ನೀವು ಎಂಥದ್ದೇ ಪರಿಸ್ಥಿತಿಯಲ್ಲಿದ್ದರು, ಎಂಥದ್ದೇ ಸ್ಥಳದಲ್ಲಿದ್ದರು ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ. ಒಂದು ನಿರ್ಧಾರ ನಿಮಗೆ ತಗೊಬೇಕಾಗಿದೆ, ಅದನ್ನು ತಗೊಳ್ಳಿ. ಜೊತೆಗೆ ಸುಳ್ಳಿನ ಮಾರ್ಗನ ಹಿಡಿಬೇಡಿ, ಸುಳ್ಳು ಹೇಳಿ ಸುಳ್ಳಿನ ಮುಖಾಂತರ ಯಾವ ನಿರ್ಧಾರನೂ ತಗೊಂಬೇಡಿ, ಸತ್ಯನ ಮಾತಾಡಿ ಅಂತ ಹೇಳ್ತಾ ಇದೆ. ಎಸ್, ಓಂ ಮಂತ್ರ ಜಪ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ. ಯಾರಿಗೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ ಏನೂ ಮಾಡಬೇಡಿ. ಜಸ್ಟ್ ಒಂದೇನಾದರೂ ಕೆಳಗೆ ಹಾಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ಕತ್ತಲು ಮಾಡಿಬಿಡಿ. ಮನೇನು ಮತ್ತು ಟಿವಿ, ರೇಡಿಯೋ, ಎಫ್ ಎಮ್ಮು, ಮೊಬೈಲು ಎಲ್ಲ ಸ್ವಿಚ್ ಆಫ್ ಮಾಡಿ. ಜಸ್ಟ್ 5 ನಿಮಿಷ ಸಾಕು. ನಾಭಿಯಿಂದ ತೆಗ್ದು ನೆತ್ತಿವರೆಗೂ ಬರೋ ಹಾಗೆ ಓಂ ಅಂತ ಮಾಡಿ. ಇದೇ ಸಾಕು ನಿಮಗೆ, ಈ ಮೆಡಿಟೇಷನ್ ಸಾಕು. ಇದನ್ನು ಮಾಡಿ, ಖಂಡಿತ ಇದರಿಂದ ನಿಮಗೆ ಪಾಸಿಟಿವ್ ಬದಲಾವಣೆ ಬರುತ್ತೆ. ನಿಮ್ಮ ವಿರುದ್ಧ ನಡೀತಾ ಇರೋದು, ನಿಮ್ಮ ಪರವಾಗಿ ನಡೀತಾ ಇರೋದು ಎಲ್ಲವೂ ಕೂಡ ನಿಮಗೆ ಗೋಚರ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಂಪ್ರೂವ್ಮೆಂಟು ಇದೆ. ಜೊತೆಗೆ ನಿಮ್ಮ ಪವರಿಗೆ ನೀವು ಬರ್ತೀರಾ, ಫೈನಾನ್ಷಿಯಲಿ ಗ್ರೋತ್ ಕೂಡ ನೋಡ್ತೀರಾ. ಹೊಟ್ಟೆಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿದ್ದರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಪರಿಹಾರ ಆಗತ್ತೆ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಎಸ್,
ಚಕ್ರ ಬ್ಯಾಲೆನ್ಸ್ ತುಂಬ ಮುಖ್ಯ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಆಸೆ ಆಕಾಂಕ್ಷೆ ಅಗತ್ಯಗಳು ಏನಿದೆ ಎಲ್ಲವನ್ನು ನಾನು ಫುಲ್ಫಿಲ್ ಮಾಡ್ತೀನಿ, ನಿಮ್ಮನ್ನು ಯಾವತ್ತೂ ನಿರಾಸೆ ಮಾಡೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿಮ್ಮ ಮಗುನ ಸ್ಕೂಲಿಗೆ ಕಳಿಸುವಂಥ ಸಮಯ ಬಂತು ಅಂತ ಅನಿಸುತ್ತೆ, ಸೊ ಸ್ಕೂಲಿಗೆ ಹಾಕಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಅಚೀವ್ಮೆಂಟ್ ಕೂಡ ಇದೆ ಮುಂದಿನ ದಿನಗಳಲ್ಲಿ. ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ ಕೂಡ ಬರ್ತಾ ಇದೆ. ಸೊ ಸದ್ಯಕ್ಕೆ ಒಂದು ಆಧ್ಯಾತ್ಮಿಕವಾಗಿ ಎಲ್ಲೋ ಒಂದು ಪ್ರಯಾಣ ದೇವಸ್ಥಾನಕ್ಕೆ ಇರಬಹುದು. ಜೀವನದಲ್ಲಿ ನೀವು ಅನುಭವಿಸೋದಕ್ಕಿಂತ ನಿಮ್ಮ ಜೀವನದಲ್ಲಿ ಏನು ಅತಿ ಮುಖ್ಯ, ಮತ್ತು ಯಾವ ವಿಚಾರ ನಿಮಗೆ ಹೆಚ್ಚು ಮುಂದುವರಿಲಿಕ್ಕೆ ಪ್ರೇರಣೆ ಕೊಡ್ತಾ ಇದೆ, ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಜೊತೆಗೆ ನಾನು ಚೆನ್ನಾಗಿಲ್ಲ, ನನ್ನ ದೇಹ ಸ್ಥಿತಿ ಚೆನ್ನಾಗಿಲ್ಲ, ನನ್ನ ಮನಸ್ಥಿತಿ ಚೆನ್ನಾಗಿಲ್ಲ, ನನ್ನ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿಲ್ಲ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋದಕ್ಕಿಂತ ಸದ್ಯಕ್ಕೆ ಯಾವ ಪರಿಸ್ಥಿತಿ ಮನಸ್ಥಿತಿ ಮತ್ತು ವಸ್ತುಸ್ಥಿತಿಲಿ ಇದ್ದೀರಾ ಅದೆಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೌದು, ಇಂಥ ಪರಿಸ್ಥಿತಿಲಿ ನಾನಿದ್ದೀನಿ, ಹೌದು ಇಂಥದ್ದೇ ಪರಿಸ್ಥಿತಿಲಿ ನನ್ನ ಜೀವನ ಇದೆ ಅಂತ ಅದನ್ನು ಒಪ್ಕೊಂಬಿಟ್ರೆ ಇಟ್ ವಿಲ್ ಬಿ ಈಸಿ. ಸೊ ನೆಕ್ಸ್ಟ್ ಸ್ಟೆಪ್ಪು ನೀವು ತಗೊಳ್ಳಿಕ್ಕೆ. ಸೊ ಹಾಗಾಗಿ ಗಣೇಶ ಹೇಳ್ತಿದ್ದಾರೆ, ಯಾವಾಗಲೂ ಪ್ರಪಂಚ ನನಗೇನು ಕೊಟ್ಟಿಲ್ಲ, ಅಥವಾ ದೇವರು ನನಗೇನು ಕೊಟ್ಟಿಲ್ಲ, ಅಥವಾ ಸಮಾಜ ನನಗೇನು ಕೊಟ್ಟಿಲ್ಲ, ಅಥವಾ ನನ್ನ ತಂದೆ ತಾಯಿಗಳು ನನಗೇನು ಕೊಟ್ಟಿಲ್ಲ, ಅಥವಾ ಬಂಧು ಮಿತ್ರರು ನನ್ನ ಸಹಾಯಕ್ಕೆ ಆಗಲಿಲ್ಲ ಅನ್ನೋದಕ್ಕಿಂತ ನೀವೇನಾದ್ರಿ, ನೀವು ಯಾರಿಗಾಗಿದ್ದೀರಾ? ನಿಮ್ಮಿಂದ ಈ ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ? ನಿಮ್ಮಿಂದ ಏನಾಗಿದೆ, ನಿಮ್ಮಿಂದ ಯಾವ ಬದಲಾವಣೆ ಬಂದಿದೆ, ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಸಮಯ ಬಂದಿದೆ. ಯೋಚನೆ ಮಾಡಿ, ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದು ನನ್ನ ಕರ್ತವ್ಯ ಆಗಿದೆ, ಅದನ್ನು ನಾನು ಈಡೇರಿಸ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಎಸ್, ಫುಲ್ಫಿಲ್ಮೆಂಟ್, ಅಚೀವ್ಮೆಂಟ್, ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್, ಅಕ್ಸೆಪ್ಟೆನ್ಸ್, ಸ್ಪಿರಿಚುವಲ್ ಐಟಿ ಬಗ್ಗೆ ಕೂಡ ಗಣೇಶ ಥಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟ ಆದರೆ ಓಂ ಗಂ ಗಣಪತಿಗೆ ನಮಃ. ಮುಂದಿನ ವಿಡಿಯೋಲಿ ಸಿಗ್ತೀನಿ.